ನಮ್ಮ ಗಂಡುಗಳ ವಂಶದ ಸಾಮ್ರಾಜ್ಯ ಸ್ಥಾಪನೆಯಾಗಿ ನಾನೂನು ವರ್ಷಗಳಾಯಿತು. ಅದನ್ನ ಅದ್ಧೂರಿಯಾಗಿ ಆಚರಿಸಿದರೆ ಹೇಗಿರುತ್ತೆ? ಮಾತ್ರೋಶ ರಂಗಮ್ಮನವರೇ ಬನ್ನಿ ಮೈಲೆ. ಏನಪ್ಪ ನಮ್ಮದು ಗಂಡುಗಳ ವಂಶ ಗೊತ್ತು, ಅದಕ್ಕೆ 400 ವರ್ಷಗಳ ಇತಿಹಾಸ ಇದೆ ಅದು ಗೊತ್ತು. ಈ ಶತ್ರು ಪಕ್ಷದವರನ್ನ ಅಂಗಂಗೆ ಸೆದೆ ಬಿಡದು ಸಾಮ್ರಾಜ್ಯ ವಿಸ್ತಾರ ಮಾಡಿದಂತವರು ನಾವು. ಅಂತ ವಂಶದ ಕಟ್ಟಕಡೆಯ ಸುಂಡದ ನಾನು ಇವತ್ತಿನಿಂದ ಏನು ಅಂತ ಈ ಕ್ಷಣದಿಂದ ಕಲಿಯುಗದ ದಾನಶೂರ ಕರ್ಣ ಆಗಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಹೌದಾ? ಹಾಗಾದ್ರೆ 400 ವರ್ಷದ ಜಯಂತೋತ್ಸವವನ್ನ ಸಂಭ್ರಮದಿಂದ ಆಚರಣೆ ಮಾಡ್ತೀಯಾ? ಬರೀ ಒಂದು ದಿವಸ ಏನು, ಇಡೀ ತಿಂಗಳು ಆಚರಣೆ ಮಾಡಬೇಕು ಅಂತ ಇದ್ದೀನಿ. ಈ ಕ್ಷಣದಿಂದ ನನ್ನ ಹತ್ರ ಯಾರೇ ಬಂದು ಏನೇ ಕೇಳಿದ್ರು ಕೂಡ ಹಂಗಂಗೆ ಎಲ್ಲದನ್ನು ದಾನ ಮಾಡಬೇಕು. ಮಸಾಲ ದೋಸೆಗೆ ಅಂತ 200 ರೂಪಾಯಿ ಕೊಡಪ್ಪ. ಏ, ಈಗಿನ ಕಾಲದಲ್ಲಿ 200 ರೂಪಾಯಿ ಏನ್ರ ಬರುತ್ತೆ? ಒಟ್ಟು 400 ಇದೆ, ಮಜ್ಜ ಮಾಡ್ರ. ಸ್ವಾಮಿ, ದಾನಶೂರ ವೀರ ಕರ್ಣ ಅವರೇ. ಅದು ನಾನೇನೆ, ನಮ್ ಟಿವಿನೇ ಔಟ್ ಆಗ್ಬಿಟ್ಟಿತ್ತು. ಈಗ ಬೇರೆ IPL ಮ್ಯಾಚ್ ಶುರು ಆಗ್ತಾ ಇದೆ, ಮ್ಯಾಚ್ ಇದೆಯಲ್ಲ ನೋಡ್ಲಿ. ನಮ್ಮನೆಗೆ ಬಂದ್ ನೋಡಪ್ಪ. ಕಂಡೋರ್ ಮನೇಲಿ ಮ್ಯಾಚ್ ನೋಡಿದ್ರೆ ಏನ್ ಚೆನ್ನಾಗಿರುತ್ತೆ? ನಿಮ್ಮನೆ ಟಿವಿನ ದಾನವಾಗಿ ಕೊಟ್ಬಿಡಿ. ರಜಾ, ಅಲ್ಲಿ ಕಾಣಿಸ್ತಾ ಇದೆ ಅಲ್ವೇನಪ್ಪ, ಎತ್ಕೊಂಡೋಗಪ್ಪ. ಮನೇಲಿ ನೀವು ಟಿವಿನೇ ಕೊಟ್ಬಿಟ್ರೆ ನಾನೇನ ನೋಡ್ಲಿ? ಗೊತ್ತಾನೆ ನಾವು ಯಾರು ಅಂತ? ಗೊತ್ತಾನೆ ಗಂಡುಗಳ ವಂಶದ ಕಟ್ಟ ಕಡೆಯ ತೊಂಡು. ಒಂದು ಸಲ ಮಾತು ಕೊಟ್ಟ ಮೇಲೆ ಮುಗಿತು. ಈ ತಿಂಗಳು ಪೂರ್ತಿ ಯಾರು ಏನೇ ಕೇಳಿದ್ರು ನಾನು ದಾನ ಮಾಡಿಯೇ ತೀರ್ತೀನಿ. ದಾನಶೂರ ಕಣ್ಣನಿಗೆ ಜೈವಾಗಲಿ, ದಾನಶೂರ ಕಣ್ಣನಿಗೆ ಜೈವಾಗಲಿ. ಸರ್, ಸೈ ಕೊಡ್ತೀನಿ ತಿಳಿದ್ರೆ ಕೊಡ್ಸಿದ್ನಲ್ಲಪ್ಪ. ಸರ್, ಸೈ ಕೊಟ್ಬಿಟ್ರೆ ಮನೆ ಕಟ್ಟಕ್ಕೆ ದುಡ್ಡು ಯಾರು ಕೊಟ್ಟು? ಸರ್, ಅಯ್ಯೋ ಅಷ್ಟೇ ತಾನೆ, ನಾನೇ ಕೊಡ್ತೀನಿ. ಇರೋ ರಜಾ ನಿನಗೆ ಎಷ್ಟು ಬೇಕೋ ಅಷ್ಟನ್ನು ಬರ್ಕೋ. ಒಬ್ಬೊಬ್ರಿಗೆ ಒಂದೊಂದನ್ನೇ ದಾನ ಮಾಡ್ತಾ ಇದ್ರೆ ನೆಮ್ಮದಿ ಅನ್ನೋದು ಹಂಗಂಗೆ ನಮ್ಗೆ ನುಡ್ಕೊಂಡು ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಭಿ, ಹೀಗೆ ಕಂಡವ್ರಿಗೆಲ್ಲ ದಾನ ಮಾಡ್ತಾ ಇದ್ರೆ ಕೊನೆಗೆ ನಮ್ಗೇಂದ್ರೆ ಉಳಿಯತ್ತೆ? ನೋಡಿ ಜಾರ್ಜ್ ಜಂಬಲ್ದಿನಿ ಅವರೇ, ಇವತ್ತಿನ ಬಗ್ಗೆ ತೀರ್ಮಾನ ಮಾಡೋರು ನಾವು, ನಾಳೆ ಬಗ್ಗೆ ತೀರ್ಮಾನ ಮಾಡೋನು ಅವನು. ಇಲ್ಲಿ ಕಲಿಯುಗ ಕಂಡ ಅಂದ್ರೆ ಯಾರಪ್ಪ? ನಾನೇ ತಾಯಿ. ಗಂಡುಗಲಿ ವಂಶದ ಕಟ್ಟ ಕಡೆಯ ತೊಂಡು ಪಾಂಡುರಂಗ ಗಂಡುಗಲಿ. ಎಡಗೈ ಎತ್ತಿದ್ರೆ ವೀರಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ನಿಮ್ಮ ಆತಂಕ ಏನು ಅಂತ ನನ್ನ ಮುಂದೆ ನಿವೇದನೆ ಮಾಡ್ಕೊಳ್ಳಿ, ನಾನು ಅದನ್ನ ದೂರ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನನ್ ಮಗ, ನನ್ ಸೊಸೆ ಎಲ್ಲ ಸೇರ್ಕೊಂಡು ನನ್ನ ಮನೆಯಿಂದ ಆಚೆ ಕಡೆ ಓಡಿಸ್ಬಿಟ್ಟಿದಾರಪ್ಪ. ನನ್ಗೆ ಮನೇನೇ ಇಲ್ದಂಗಾಗಿದೆ. ಒಂದ್ ಮನೆ ಕೊಡ್ತೀಯಪ್ಪ? ಒಂದ್ ಅರ್ಧ ಸೆಕೆಂಡ್ ಇರಿ. ಇವು ಈ ಮನೆಯ ಕಾಗದ ಪತ್ರಗಳು. ಇರೋ ಮನೇನ ಅವ್ರಿಗೆ ಕೊಟ್ಟು ಬಿಟ್ರೆ ನಾವೆಲ್ಲಿಗೆ ಹೋಗೋಣ? ಒಬ್ಬ ಮನುಷ್ಯ ಈ ಪ್ರಪಂಚಕ್ಕೆ ಕಾಲಿಟ್ಟ ಮೇಲೆ ಅವ್ರ ಮನೆ ಇವ್ರ ಮನೆ ಅನ್ನೋ ಭೇದ ಭಾವನೆ ಮಾಡಬಾರ್ದು. ಎಲ್ಲರದು ಒಂದೇ ಮನೆ, ಒಟ್ಟಿಗೆ ಇರಬೇಕು, ಒಟ್ಟಿಗೆ ಹೋಗ್ಬೇಕು. ನೀವ್ ಹೇಳಿ ತಾಯಿ, ಯಾವತ್ತು ರಿಜಿಸ್ಟ್ರೇಷನ್ ಅಂತಿರೋ ಆವತ್ತು ಬಂದು ಸೈನ್ ಮಾಡ್ಕೊಟ್ಬಿಡ್ತೀನಿ. ಜಾಜಿ ಜಂಬಲ್ದಿನಿ ಅವರೇ, ಅರಮನೆ ಅಂತ ನಾನು ಬಂಗ್ಲೆನ್ ಬಿಟ್ಬಿಟ್ಟು ಇದ್ಯಾವ್ದೋ ಟೆಂಟ್ ಮುಂದೆ ಬಂದು ನಿಂತ್ಕೊಂಡಿದ್ರಲ್ಲ ರೀ. ಯಾವ್ದೋ ಅಜ್ಜಿಗೆ ಮನೇನ ದಾನ ಮಾಡಿದ್ರಲ್ಲ, ಅವ್ರು ಬಂದು ನಮ್ಮನ್ನೆಲ್ಲ ಮನೆಯಿಂದ ಕಿಕ್ ಮಾಡಿದ್ರು. ಬಂದ್ಬಿಟ್ಲ ಆ ತಾಯಿ ನನ್ನ ಮನೆಗೆ ಬಂದು ಸೇರ್ಕೊಂಡು ಬಿಟ್ಲ? ತುಂಬಾ ಒಳ್ಳೆ ಕೆಲಸ ಮಾಡಿಲ್ಲ. ಸ್ವಾಮಿ, ತಮ್ಮ ಹೆಸರು ದಾನವೀರ ಶೂರ ಕರ್ಣ ಅಂತ ಕೇಳ್ಪಟ್ಟಿದ್ದೀನಿ. ನನ್ನ ಹತ್ರ ಈಗ ದಾನ ಕೊಡೋದಕ್ಕೆ ಏನು ಉಳಿದಿಲ್ಲ, ಇರೋದು ಇದು ಒಂದು ತಟ್ಟೆ ಇದೆ, ಕಡ್ಡಿ ಇದೆ, ಇದನ್ನೇ ತಗೊಂಡೋಗಪ್ಪ. ಸ್ವಾಮಿ, ನಾವು ದಾನ ತಗೊಳಕ್ ಬಂದಿಲ್ಲ, ದಾನ ಕೊಡೋಕ್ ಬಂದಿದ್ದೀನಿ. ಇವೆರಡು ಪಕ್ಷಿಗಳಿವೆ, ತಗೊಂಡ್ಬಿಡಿ. ಅಯ್ಯೋ, ಮನೇಲಿರೋ ನರಮನುಷ್ಯನೇ ಸಾಕ್ತೀನಂತೆ, ಇನ್ನು ಈ ಪಕ್ಷಿಗಳು ಬಾರನೆ ಸಾಕ್ತೀನಿ, ಹೋಗಪ್ಪ. ಹೋಗಿ ಏನಾದ್ರೂ ತಗೊಂಡ್ ಬನ್ನಿ. ಅಯ್ಯೋ ವಿಜಯ, ಯಾಕೆ ನಾನು ನಿಂಗೆ ಪರೀಕ್ಷೆ ಮಾಡ್ತಾ ಇದೀಯಾ? ಚಾಚಿ ಚಪ್ಪಲ್ ತಿನ್ನಿ ಅವರೇ, ತರದಕ್ಕೆ ನನ್ನ ಹತ್ರ ಏನು ಇಲ್ಲ ಕಣ್ರಿ. ಇದಾವಲ್ಲ ಇಲ್ಲವ್ ಬಚ್ಚು, ಇವುಗಳನ್ನ ಮಾರಿ ತಗೊಂಡ್ ಬನ್ನಿ. ಎಲ್ಲ ಮುಗಿದೋಯ್ತತ್ತೆ. ಪಕ್ಷಿಗಳನ್ನ ಮಾರ್ತಿದ್ದ ಪೊಲೀಸ್ ಅವ್ರು ಬಂದು ಪಕ್ಷಿಗಳ ಕಳ್ಸಾಗಣಿಕೆ ಮಾಡ್ತಿದ್ಯಾ ಅಂತ ಒದ್ದು ಒಳಗಾಕ್ಬಿಟ್ರು. ನನ್ನ ಮಗನ ಜೈಲ್ಗೆ ಹಾಕ್ಬಿಡಿ, ಮಗನೇ ಜೈಲ್ಗೆ ಹೋಗ್ಬೇಡಪ್ಪ. ಜೈಲ್ ಮಾತ್ರೋ ಶ್ರೀ ರಂಗಮ್ಮನವರೇ, ನಮ್ಮನ್ ಜೈಲಿಗೆ ಕಳ್ಸೋಂತ ಗಂಡಸ್ರು ಯಾರಿದ್ದಾರೆ ಇಲ್ಲಿ? ನಾನು ಇಷ್ಟೊತ್ತು ಕಂಡದ್ದು ಕನಸ. ಓ, ಮಠ ಮಠ ಮಧ್ಯಾಹ್ನದ ಹೊತ್ತಲ್ಲೇ ಕನಸು ಕಾಣೋದು ಶುರು ಮಾಡಿದ್ರಲ್ಲ, ತಾವಿನ್ನೆಂತ ಸುಪ್ಪರಿಸಿರ್ಬೇಕು. ಈಗ ನಮ್ಮ ಗಂಡುಗಲಿ ವಂಶಕ್ಕೆ 400 ವರ್ಷ ತುಂಬ ಇದೆ. ಆ ಸಂಭ್ರಮವನ್ನ ನಾವು ಯಾವ ತರ ಆಚರಿಸೋಣ? ಒಂದಿಷ್ಟು ದಿನಕ್ಕೆ ದಾನ ಮಾಡೋಣ. ಅಯ್ಯಯ್ಯ ಬೇಡ ಬೇಡ, ನೀನು ಯಾವ ದಾನ ಧರ್ಮನೂ ಮಾಡಬೇಡ. ನಮ್ಮ ಕುಲದೈವವಾದ ಆ ಗಂಡು ಗಣೇಶ್ವರನಿಗೆ ತುಪ್ಪದ ದೀಪ ಹಚ್ಚು, ಅಷ್ಟೇ ಸಾಕು.